ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖ. ನಾನು ಇವತ್ತು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಅಂದರೆ, ನಾನು ನಿಮ್ಗೆ ಅವತ್ತೇ ಹೇಳಿದೆ ಅಲ್ವಾ, ನಮ್ಮ ಮಲ್ನಾಡ್ ಸೈಡಲ್ಲಿ ಮೆಂತೆ ಮುದ್ದೆ ಮಾಡ್ತೀವಿ, ಇದರಿಂದ ಏನೇನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ಮೆಂತೆ ಮುದ್ದೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಮಾತ್ರ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ದೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದು ನಾನು ನಿಮಗೆ ನೋಟಿಫಿಕೇಶನ್ ಆಗ್ತಾ ಹೋಗುತ್ತೆ. ನಾವು ಮೆಂತೆ ಹಿಟ್ಟನ್ನ ಮಾಡಲಿಕ್ಕೆ ಏನೇನಪ್ಪ ಬೇಕು ಅಂತಂದರೆ, ಮೊದಲಿಗೆ ಗೋಧಿ, ಅಕ್ಕಿ, ಉದ್ದಿನ ಬೇಳೆ ಮತ್ತು ಮೆಂತೆ ಬೇಕು. ಇದನ್ನು ಯಾವ ಮೆಜರಲ್ ಮೆಂಟಲ್ಲಿ ತೊಗೊಬೇಕು ಅಂತ ಹೇಳಿದ್ರೆ, ನಾನು ಇದನ್ನು ಇವಾಗ ನಾನು 4 ಕೆಜಿ ತೊಗೊಂಡಿದ್ದೀನಿ. ಇದನ್ನು 4 ಕೆಜಿ ಗೋಧಿ ತೊಗೊಂಡಿದ್ದೀನಿ ಅಂದರೆ ನೀವು ಅಕ್ಕಿನೂ ಕೂಡ 4 ಕೆಜಿನೇ ತೊಗೊಬೇಕು, ಎರಡೂ ಸಮ ಪ್ರಮಾಣದಲ್ಲೇ ಇರಬೇಕು. ನೀವು ಗೋಧಿ ಜಾಸ್ತಿ ತೊಗೊಂಡು ಅಕ್ಕಿ ಕಮ್ಮಿ ತೊಗೊಂಡ್ರಿ ಅಂದರೆ ಆ ಮುದ್ದೆ ಮಾಡಬೇಕಾದ್ರೆ ಏನಾಗುತ್ತೆ ಅಂತ, ಲೋಳೆ ಲೋಳೆ ರೀತಿ ಅಂಟಂಟಾಗೋ ರೀತಿ ಆಗುತ್ತೆ. ಸೊ ಹಾಗಾಗಿ ನೀವು ಅಕ್ಕಿನೂ ಸಮ ಪ್ರಮಾಣದಲ್ಲಿ, ಅದನ್ನು 4 ಕೆಜಿ ತೊಗೊಂಡಿದ್ರೆ ಇದನ್ನು 4 ಕೆಜಿ ತೊಗೊಂಡಿರಬೇಕು. ನಾನು ಜಸ್ಟ್ ಇವಾಗ ನಿಮಗೆ ತೋರ್ಸಕ್ಕೆ ಇಟ್ಟಿದ್ದೀನಿ, ಮೆಜರ್ಮೆಂಟ್ ಅಷ್ಟೇ ಇಲ್ಲ, ಆಯಿತಾ? ಅದೇ ರೀತಿ ನಾವಿವಾಗ ಉದ್ದಿನ ಬೇಳೆ ಬಂದುಬಿಟ್ಟು 1 ಕೆಜಿ ತೊಗೊಂಡ್ರೆ ಸಾಕು, ಇಲ್ಲಾಂದರೆ ನೀವು ಬೇಕು ಅನ್ನೋರು 1.5 ಕೆಜಿನಾದರೂ ನಾವು ತೊಗೊಬೋದು. ಮೆಂತೆ ಬಂದುಬಿಟ್ಟು ಇದನ್ನು ಮೆಂತೆ ಮುದ್ದೆನೇ ಆಗಿರೋದ್ರಿಂದ ನೀವು ಈಗ 4 ಕೆಜಿ ಅಕ್ಕಿ ಮತ್ತು 4 ಕೆಜಿ ಗೋಧಿಗೆ ನೀವು ಅಟ್ಲೀಸ್ಟ್ 2 ಕೆಜಿನಾದರೂ ಮೆಂತೆ ಕಾಳನ್ನು ಹಾಕಲೇಬೇಕು. ಇದನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ, ನೀವು ಎಲ್ಲದನ್ನೂ ಅಕ್ಕಿ, ಗೋಧಿ, ಉದ್ದಿನ ಬೇಳೆ ಮತ್ತು ಮೆಂತವನ್ನು ಸ್ವಲ್ಪ ತವದಲ್ಲಿ ಫ್ರೈ ಮಾಡ್ಕೊಂಡು ಆಮೇಲೆ ನೀವು ಮಿಲ್ಲಿಗೆ ಹಾಕ್ಸಿದ್ರೆ ಒಳ್ಳೆಯದು. ಇದನ್ನು ತಿನ್ನೋದ್ರಿಂದ ಏನೇನು ಉಪಯೋಗ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ಲೆವೆಲ್ ನಾನು ಮುದ್ದೆ ಮಾಡ್ತೀನಲ್ವ, ಮೆಂತೆ ಮುದ್ದೆ, ಅದನ್ನು ಮಾಡಬೇಕಾದ್ರೆ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಇದು ಮೇಯ್ನಾಗಿ ಬಾಣ್ತಿಯರಿಗೆ ಮತ್ತು ಹೊಸದಾಗಿ ಮದುವೆ ಆಗಿರೋಂತಹ ನವದಂಪತಿಗಳಿಗೆ ಮತ್ತು ಮೆಚರ್ಡ್ ಆಗಿರ್ತಾರಲ್ವ, ಆವಾಗಿನೂ ಹೆಣ್ಮಕ್ಳುಗಳು ಋತುಮತಿ ಆಗಿರ್ತಾರಲ್ವ, ಅವರಿಗೆ ತುಂಬ ಅಂದರೆ ತುಂಬಾ ಒಳ್ಳೆ ಅಂತ ಆಹಾರ ಇದು ಫುಡ್ ಅಂತ ನಾನು ಹೇಳಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನಾನು ಹೇಳಿರೋ ನಾನು ಕೊಟ್ಟಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಲೆಟ್ಸ್ ಮೀಟ್ ವಿತ್ ಸುರೇಖಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.